And the award for the best friend goes to Frog and Rat. ಅಂತ ಫಿಲ್ಮ್ ಫೇರ್ ಅಲ್ಲಿ ಕೊಟ್ರು. ಇಬ್ರು ಏದೋ ಸುತ್ತಿಂದ ಆಡ್ತಿದ್ದಾರೆ, ಇಬ್ರಿಗೂ ಒಂದು ಖುಷಿ. ಗುರುವೇನ ಇಬ್ರು ಜೊತೆಗೆ ಇರ್ಬೇಕಮ್ಮ, ಒಂದು ಕಸ ಮಾಡ, ಇಬ್ರು ಒಬ್ರೊಬ್ರು ಕಟ್ಕೊಂಬೋಣ ಅಂತ ಹೇಳಿ ಒಂದು ಹಗ್ಗ ತಗೊಂಡು ಇವನ್ ಕಾಲ್ ಅವನ ಕಾಲ್ ಕಟ್ಕೊಂಡ್ಬಿಟ್ರು. ಸೊ ಇಲಿ ಹೋಗಿದ ಕಡೆ ಎಲ್ಲ ಕಪ್ಪೆ ಹೋಗುತ್ತೆ, ಕಪ್ಪೆ ಹೋಗಿದ ಕಡೆ ಎಲ್ಲ ಇಲಿ ಹೋಗುತ್ತೆ, ಇಬ್ರು ಖುಷಿಯಾಗಿದ್ದಾರೆ. ಒಂದಿನ ಕೆರೆ ಹತ್ರ ಹೋದ್ರು, ಅಲ್ಲೊಂದು ಹುಳ ಈಜ್ತಾ ಇತ್ತು ನೀರ್ ಮೇಲೆ. ಕಪ್ಪೆ ನೋಡ್ತು, ವಾವ್ ಲವ್ಲಿ ಬ್ರೇಕ್ಫಾಸ್ಟ್ ಅಂತ ಡೈವ್ ಹೊಡಿತು ನೀರ್ ಒಳಗೆ. ಕಪ್ಪೆ ಡೈವ್ ಹೊಡಿ ಸರಿ, ಜೊತೆಗೆ ಇಲಿನು ಒಳಗೋಯ್ತು. ಅಲ್ಲಿಗೆ ಇಲಿ ಕತೆ ಮುಗೀತು. ಇಲಿ ಸತ್ತೋಯ್ತು, ಶವ ತೇಲ್ತಾ ಇದೆ, ಕಪ್ಪೆ ಹ್ಯಾಪಿಯಾಗಿ ತಿಂತಾ ಇದೆ. ಮೇಲ್ಗಡೆಯಿಂದ ಒಂದು ಕಾಗೆ ನೋಡ್ತು, ಇಲಿ ಸತ್ತೋಗಿದೆ, ವಾವ್ ಲವ್ಲಿ ಬ್ರೇಕ್ಫಾಸ್ಟ್ ಅಂತ ಡೈವ್ ಹೊಡಿತು. ಇಲಿನ ಎತ್ಕೊಂಡೋಯ್ತು, ಹಗ್ಗ ಕಟ್ಟಿತ್ತಲ್ಲ ಜೊತೆ ಕಪ್ಪೇನು ಹೋಯ್ತು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾರ ಜೊತೆ ಹಗ್ಗ ಕಟ್ಕೊಳ್ತೀರಾ ಕೇರ್ಫುಲ್ ಆಗಿರಿ. ನಿಮ್ಮ ಮೆಂಟಾಲಿಟಿಗೆ ಸೂಟ್ ಆಗೋರು ನಿಮ್ಮ ಫ್ರೆಂಡ್ಸ್ ಆಗಿರ್ಬೇಕು. ನಾನು ಜಾತಿ ಧರ್ಮದ ಬಗ್ಗೆ ಮಾತಾಡ್ತಿಲ್ಲ, ಚೂಸ್ ಫ್ರೆಂಡ್ಸ್ ಹೂ ಹ್ಯಾವ್ ಸಿಮಿಲರ್ ಟೇಸ್ಟ್. ಒಂದು ಕಪ್ಪೆ ಮತ್ತೆ ಇಲಿ ಸೇರಿದ್ರೆ ಇಬ್ಬರ ಕತೆನೂ ಮುಗಿಯುತ್ತೆ, ಬೇಡದೆ ಇರೋ ಕಡೆ ಎಲ್ಲ ನಿಮ್ಮ ಫ್ರೆಂಡ್ ನಿಮ್ಮನ್ನ ಎಳ್ಕೊಂಡು ಹೋಗ್ತಾನೆ. ಹಾಗಾಗಿ ಫ್ರೆಂಡ್ಸನ್ನ ದಯವಿಟ್ಟು ಆಯ್ಕೆ ಮಾಡುವಾಗ ಬಹಳ ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಆಯ್ಕೆ ಮಾಡಿ. ಒನ್ ಬ್ಯಾಡ್ ಫ್ರೆಂಡ್, ಒನ್ ಬ್ಯಾಡ್ ಇನ್ಫ್ಲೂಯೆನ್ಸ್ ಕ್ಯಾನ್ ಚೇಂಜ್ ಯುವರ್ ಲೈಫ್ ಡ್ರಾಸ್ಟಿಕಲಿ ಇನ್ ದ ರಾಂಗ್ ಡೈರೆಕ್ಷನ್. ಅಟ್ ದಿ ಸೇಮ್ ಟೈಮ್ ಒನ್ ಗುಡ್ ಇನ್ಫ್ಲೂಯೆನ್ಸ್. ಒಬ್ಬ ಒಳ್ಳೆ ಟೀಚರ್, ಒಬ್ಬ ಒಳ್ಳೆ ಫ್ರೆಂಡ್, ಒಬ್ಬ ಒಳ್ಳೆ ಮೆಂಟರ್ ನಮ್ಮ ಇಡೀ ಜೀವನವನ್ನ ಪಾಸಿಟಿವ್ ಆಗಿ ಬದಲಾಯಿಸ್ತಾರೆ. ಸೊ ಪ್ಲೀಸ್ ಬಿ ಕೇರ್ಫುಲ್ ಅಬೌಟ್ ಯಾರ ಜೊತೆ ಟೈ ಮಾಡ್ಕೊಳ್ತೀರಾ ಅಂತ. ಅಂಡ್ ದ ಬಿಗ್ಗೆಸ್ಟ್ ಟೈ ಅಪ್ ಮದುವೆ ಅಂತ ಮುಂದೆ ಬರುತ್ತೆ, ಕೇರ್ಫುಲ್ ಆಗಿರಿ. ಕನಸುಗಳು ಈಡೇರ್ಬೇಕು ಅಂದ್ರೆ ಎರಡು ವಿಷಯಗಳು ಬಹಳ ಮುಖ್ಯ. ನಿಮ್ ಕನಸುಗಳು ಏನೇನಿದೆ, ಏನೇನು ಮಾಡಬೇಕು ಅಂತ ಆಸೆ ಪಡ್ತೀರಾ? ನಾ ಅದು ಮಾಡಬೇಕು, ಇದು ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು. ಅದು ಎಲ್ಲ ಕೆಲಸಗಳು ಆಗ್ಬೇಕು ಅಂದ್ರೆ ನಿಮಗಿರುವಂತ ಒಂದೇ ಒಂದು ವಾಹನ ನಿಮ್ಮ ದೇಹ. ನನ್ನ ಕನಸುಗಳನ್ನ ನೀವು ಈಡೇರ್ಸಕ್ಕಾಗಲ್ಲ, ನಾನೇ ಮಾಡಬೇಕು, ಅದಕ್ಕೆ ನಾನು ಫಿಟ್ ಆಗಿರ್ಬೇಕು. ನಮ್ಮ ವೀಕೆಂಡ್ ರಮೇಶ್ ಅಲ್ಲಿ ನಮ್ಮ ದೇವೇಗೌಡರ ಎಪಿಸೋಡ್ ಅಲ್ಲಿ ನಾನು 12 ಗಂಟೆ ನಿಂತ್ಕೋಬೇಕಾಗಿತ್ತು, 12 hours. ನಿಮ್ಮ ಬಾಡಿ ನಿಮಗಿರುವಂತ ಅದ್ಭುತವಾದ ಗಿಫ್ಟ್. ಈ ಏಜ್ ಅಲ್ಲಿ ನಿಮ್ಗೆ ಬರುವಂತ ಬ್ಯಾಡ್ ಹ್ಯಾಬಿಟ್ಸ್, ಸಣ್ಣ ಸಣ್ಣ ಇಂಟ್ರೊಡಕ್ಷನ್ಸ್, ಪರಿಚಯಗಳಾಗ್ತಿರುತ್ತೆ, ಅದೆಲ್ಲ ಸ್ವಾಭಾವಿಕ. ಬಟ್ ಸ್ಟಿಲ್ ಯಾವುದಕ್ಕೂ ನೀವು ಗುಲಾಮರಾಗದೆ ನಿಮ್ಮ ದೇಹದ ಆರೋಗ್ಯದ ಕಡೆ ಗಮನ ಕೊಡಿ. ದಟ್ಸ್ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ಲಿ, ಅಷ್ಟೇ ಮುಖ್ಯವಾದದ್ದು ನಿಮ್ಮ ಮೈಂಡ್, ನಿಮ್ಮ ಯೋಚನೆಗಳು. ನೀವೇನ್ ನೋಡ್ತಾ ಇದ್ದೀರಾ, ನೀವೇನ್ ಓದ್ತಾ ಇದ್ದೀರೋ ಅದೇ ನೀವಾಗ್ತೀರಿ. ನಿಮ್ಮ ಮೊಬೈಲ್ ಅಲ್ಲಿ, ವಾಟ್ಸ್ಆಪ್ ಅಲ್ಲಿ ಏನೇನೋ ನೋಡ್ತಾ ಇರ್ತೀರಲ್ಲ, ನಿಮ್ಗೆ ಗೊತ್ತಿಲ್ಲದೆ ಅದೆಲ್ಲ ನಿಮ್ ಕಂಪ್ಯೂಟರ್ ಫೀಡ್ ಆಗ್ತಿರುತ್ತೆ. ನಿಮ್ಮ ಕಂಪ್ಯೂಟರ್ ಒಳಗೆ ಏನಾಗ್ತಿದ್ರ ನೋಡಿ, ಬರೀ ಡಸ್ಟ್ಬಿನ್ ತರ ಟ್ರಾಶ್ ಆಗ್ತಾ ಇದ್ರೆ ನೀವು ಎಕ್ಸ್ಟ್ರಾಡಿನರಿ ಸಾಧನೆ ಮಾಡಕ್ ಸಾಧ್ಯನೇ ಇಲ್ಲ. ಎಂಟರ್ಟೈನ್ಮೆಂಟ್ಗೋಸ್ಕರ ಸ್ವಲ್ಪ ಹೊತ್ತು ಅದು ಇದು ನೋಡಿದಲ್ಲ, ಓಕೆ. ನೀವು ನೋಡುವಂತ ವಿಷಯಗಳು, ನೀವು ಓದುವಂತ ವಿಷಯಗಳೇ ನಿಮ್ಮ ಜೀವನವನ್ನ ನಿರ್ಣಯ ಮಾಡುತ್ತೆ. ಹಾಗಾಗಿ ಪ್ಲೀಸ್ ಡೋಂಟ್ ಅಬ್ಯೂಸ್ ಯುವರ್ ಮೈಂಡ್. ಅಂಡ್ ಅಫ್ಕೋರ್ಸ್ ದ ಲಾಸ್ಟ್ ಥಿಂಗ್, ಹ್ಯಾವ್ ಅ 360 degrees ಲೈಫ್. ಬರೀ ಓದು ಅಥವಾ ಬರೀ ಸ್ಪೋರ್ಟ್ಸು ಅಥವಾ ಬರೀ ಫ್ಯಾಷನು ಅಥವಾ ಬರೀ ಅಂಕಲ್ ಆಂಟಿ ಫಂಕ್ಷನು ಅಂತ ಒಂದಕ್ಕೆ ಸೀಮಿತವಾಗಬೇಡಿ. ಲೈಫ್ ಇಸ್ ಬ್ಯೂಟಿಫುಲ್. 360 degrees ನೀವು ಲೈಫ್ನ ಎಂಜಾಯ್ ಮಾಡಬೇಕು. ಜೀವನದ ಎಲ್ಲ ಅದ್ಭುತಗಳನ್ನು ಸಿಗಬೇಕು, ಅದು ಸಿಗುತ್ತೆ. ಯು ಕ್ಯಾನ್ ಬಿ ಎ ಗುಡ್ ಸ್ಟೂಡೆಂಟ್, ಯು ಕ್ಯಾನ್ ಬಿ ಎ ಗುಡ್ ಬ್ರದರ್, ಯು ಕ್ಯಾನ್ ಬಿ ಎ ಗುಡ್ ಸನ್, ಯು ಕ್ಯಾನ್ ಬಿ ಎ ಗುಡ್ ಲವರ್, ಎವ್ರಿಥಿಂಗ್. ಯು ಮಸ್ಟ್, ಯೆಸ್ ಯು ಕ್ಯಾನ್. ನಂಬಿ, ನಿಮ್ಮಿಂದ ಆಗುತ್ತೆ. ಥ್ಯಾಂಕ್ ಯು.